ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಕೋವಿಡ್ ಲಸಿಕಾ ಅಭಿಯಾನವನ್ನು ಸಿರವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಿರವಾರ ತಾಲೂಕು ಆಸ್ಪತ್ರೆಯಲ್ಲಿ 26 ವ್ಯಾಕ್ಸಿನ್ ವೈಲ್ಗಳು ಪೂರೈಕೆಯಾಗಿದ್ದು, ಈ ಲಸಿಕಾ ಅಭಿಯಾನದಲ್ಲಿ ಆಸ್ಪತ್ರೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಲಸಿಕೆಯನ್ನು ಹಾಕಲಾಯಿತು. ಇನ್ನು ಮೊದಲ ಹಂತದಲ್ಲಿ 100 ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿದ್ದು, ಎಲ್ಲಾ ಸಿಬ್ಬಂದಿ ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಲಸಿಕೆಯನ್ನು ಪಡೆದುಕೊಳ್ತಾ ಇದ್ದು, ಲಸಿಕೆ ಪಡೆದ ನಂತರ ಅರ್ಧ ಗಂಟೆಯವರೆಗೆ ಫಲಾನುಭವಿಗಳಿಗೆ ಪ್ರತ್ಯೇಕವಾಗಿ ನಿಗಾವಣೆ ಕೊಠಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ. ಕೋವಿಡ್ 19 ಲಸಿಕಾ ಕಾರ್ಯಕ್ರಮವನ್ನು ಭಾರತ ದೇಶದಾದ್ಯಂತ ನಾವು 16ನೇ ತಾರೀಕು ಶನಿವಾರ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಮಾನ್ವಿ ಮತ್ತು ಸಿರವಾರ ತಾಲೂಕಿಗೆ ಹೇಳಬೇಕಂದ್ರೆ, ನಾವು ಮಾನ್ವಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿ, ಮೊದಲು ನಮಗೇನು 100 ಟಾರ್ಗೆಟ್ ಇತ್ತು, ಅದರಲ್ಲಿ 84 ಮಂದಿಗೆ ನಾವು ವ್ಯಾಕ್ಸಿನ್ ಹಾಕಿದ್ದೇವೆ. ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಎಲ್ಲರೂ ಆರಾಮಿದ್ದಾರೆ. ಅದರಲ್ಲಿ ಎಲ್ಲ ಗ್ರೂಪ್ ಡಿಯಿಂದ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಗ್ರೂಪ್ ಡಿಗೆ ಹಾಕಿ, ಆಮೇಲೆ ವೈದ್ಯರು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್, ಆಮೇಲೆ ಸ್ಟಾಫ್ ನರ್ಸ್ಗಳು, ಆಮೇಲೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಈ ರೀತಿ ನಾವು ಎಲ್ಲರದೂ ಫಸ್ಟ್ ಡೇ 100 ಟಾರ್ಗೆಟ್ ತಗೊಂಡು 84 ಮಂದಿಗೆ ರೀಚ್ ಮಾಡಿದ್ದೇವೆ. ಏನ್ ಇಂಜೆಕ್ಷನ್ ಮಾಡಿಸೋಣ ಎಫೆಕ್ಟ್ ಆಗುತ್ತೆ ಅದು ಇದು ಅಂತ ಹೇಳ್ತಿದ್ರಲ್ಲ ಸರ್, ಅದಕ್ಕಿಂತ ಮೊದಲು ನಾವು ಭಯ ಪಟ್ಕೊಂಡಿದ್ವಿ. ಇವಾಗ ಏನ್ ಇಂಜೆಕ್ಷನ್ ಮಾಡಿಸೋ ಬಂದ್ರೆ ಏನ್ ಭಯ ಇಲ್ಲ ಸರ್, ನೋವು ಅನ್ನೋದು ಏನನ್ನೋದೇ ಗೊತ್ತಾಗಿಲ್ಲ ಸರ್. ಸರ್ಕಾರ ಕಡೆಯಿಂದ ನಮ್ಗೆ ಒಂದು ಒಳ್ಳೆ ಲಸಿಕೆಯನ್ನು ನಾವು ಪಡ್ಕೊಂಡಿದ್ವಿ ಸರ್.